ನಮಸ್ಕಾರ, ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಸಾಮಾನ್ಯ ಕನ್ನಡ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ವಿಷಯ ಸಂಕೇತ 511 ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಬಾಯಲ್ಲಿ ಶರಣಾರ್ಥಿ, ಕಂಕುಳಲ್ಲಿ ದೊಣ್ಣೆ, ಈ ಪದದ ಅರ್ಥ ಏನಪ್ಪ? ಬಾಯಲ್ಲಿ ಶರಣಾರ್ಥಿ, ಕಂಕುಳಲ್ಲಿ ದೊಣ್ಣೆ. ಇದು ಒಂದು ಒಗಟನ್ನ, ಗಾದೆನ, ಸುಭಾಷಿತನ, ನುಡಿಗಟ್ಟನ್ನ. ಇದು ಒಂದು ಗಾದೆ ಮಾತು. ಬಾಯಲ್ಲಿ ಶರಣಾರ್ಥಿ, ಕಂಕುಳಲ್ಲಿ ದೊಣ್ಣೆ, ಇದು ಗಾದೆ ಮಾತು ಆಗಿದೆ. ತುದಿನಾಲ್ಗೆ ಇದೇನಪ್ಪ? ಬಹುರಿ ಸಮಾಸ, ಕರ್ಮಧಾರ್ಯ ಸಮಾಸ, ಅಂಕಿ ಸಮಾಸ ಅಲ್ಲ, ಅಂಶಿ ಸಮಾಸ ಆಗಬೇಕಾಗಿತ್ತು, ಅರಿ ಸಮಾಸ. ಸೊ ಇಲ್ಲಿ ಯಾವುದೇ ಆಪ್ಷನ್ ಗ್ರೇಸ್ ಮಾರ್ಕ್ಸ್ ಬಂದಿದೆ, ಆದರೂ ಸಹ ಇದು ಯಾವ ಸಮಾಸಪ್ಪ ಅಂತಂದರೆ ಅಂಶಿ ಸಮಾಸ ಅಂತ ನಾವು ಹೇಳ್ಬೋದು. ಯಾವ ಸಮಾಸ ಇದು? ಅಂಶಿ ಸಮಾಸ. ತುದಿನಾಲಿಗೆ ಒಂದು ಅಂಶಿ ಸಮಾಸ. ಇನ್ನು ಮಸಜ ಸತತ ಇದು ಏನಪ್ಪ? ಶಾರದಲ್ಲೇ ಕುರಿಡಿತ, ಬರನ ಬರ ಮತ್ತೆ ಬಾಹು ಕ್ರೀಡಿತ, ನಜಬದ ಜಜರ ಚಂಪಕಮಲ ವೃತ್ತ, ಮಸಜ ಸತತ ಶಾರದಲ್ಲಿ ಕ್ರೀಡಿತ, ಸಬರಂ ನಮ್ಮಯ್ಯ ಮತ್ತೆ ಬಾವ ಕ್ರೀಡಿತ, ಸತ ಮರವನ ಯಾಯಯ ಶ್ರಗ್ಧಾರಕ, ನತತ ಸತತ ನಸರರ ಮಹಾಶ್ರಗ್ಧಾರಕ, ಈ ರೀತಿ ಬರುತ್ತೆ. ಇಲ್ಲಿ ಮಸಜ ಸತತ ಬಂದ್ಬಿಟ್ಟು ಯಾವ ಮಾಲ ವೃತ್ತಪ್ಪ ಅಂತಂದರೆ ಇದು ಶಾರದಿಲ ವಿಕ್ರೀಡಿತ. ಅಂದರೆ ಮಸಜ ಅಂದರೆ ಮಾ ಅಂದರೆ ಮಗಣ, ಸ ಅಂದರೆ ಸಗಣ, ಜ ಅಂದರೆ ಜಗಣ, ಸ ಅಂದರೆ ಸಗಣ, ತ ಅಂದರೆ ತಗಣ, ತ ಅಂದರೆ ತಗಣ. ಛಂದಸ್ಸು ಗುರುಳಗು ಮಾತ್ರ ಆಧಾರಿತವಾಗಿ ನಿಮ್ಗೆ ಬರುತ್ತೆ, ಗೊತ್ತಿರ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 39, ಮರಗಳಲ್ಲಿ ಈ ಪದ ವ್ಯವಸ್ಥೆಗೊಂಡ ರೀತಿ ಏನಪ್ಪ? ಇಲ್ಲಿ ನೋಡ್ರಿ, ಮರ ಅನ್ನೋದೊಂದು ನಾಮಪದ ಮರಗಳಲ್ಲಿ, ಅದ್ರ ಜೊತೆಗೆ ಬಹುವಚನ ಸೇರಿದೆ, ಅದ್ರ ಜೊತೆಗೆ ವಿಭಕ್ತಿ ಪದ್ಯ ಸೇರಿದೆ. ಸೊ ಹಾಗಾಗಿ ಇದು ಉತ್ತರ ಸಂಖ್ಯೆ 4 ಆಗುತ್ತೆ. ವಾಲ್ಮೀಕಿ ರಾಮಾಯಣವನ್ನು ಬರೆದ, ಇಲ್ಲಿ ಬರೆದ ಎಂಬುದು ಡ್ಯಾಸ್ ಆಗಿದೆ. ಕರ್ತೃಪದ, ಕರ್ಮಪದ, ಕ್ರಿಯಾಪದ, ನಾಮಪದ. ವಾಲ್ಮೀಕಿ ರಾಮಾಯಣವನ್ನು ಬರೆದ, ಇಲ್ಲಿ ಏನಾಗಿದೆಯಪ್ಪ ಈ ಪದ? ವಾಲ್ಮೀಕಿ ರಾಮಾಯಣವನ್ನು ಬರೆದ, ಇದು ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಇದು ಒಂದು ಕ್ರಿಯಾಪದವಾಗಿದೆ, ಇದು ಒಂದು ಉತ್ತರ ಕ್ರಿಯಾಪದವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 30, ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ. ನೋಡಿರಲಿ, ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷೆ ಅಲಂಕಾರ, ದುಷ್ಟಾಂತ ಅಲಂಕಾರ. ಮುಖಚಂದ್ರನಂತೆ ಅಂತ ಬಂದರೆ ಉಪಮಾಲಂಕಾರ ಬರುತ್ತೆ. ಅಲ್ಲಿ ಏನು ಕೊಟ್ಟಿದ್ದಾನೆ? ಕೇವಲ ಮುಖಚಂದ್ರ ಅಂದರೆ ಉಪಮೇಯ ಮತ್ತು ಉಪಮಾನಗಳು ಎರಡು ಒಂದೇ ಅಂತಂದರೆ ಅಲ್ಲಿ ಉಪಮಾಲಂಕಾರ ಬರುತ್ತೆ. ಇಲ್ಲಿ ಏನಪ್ಪ? ಮುಖಚಂದ್ರ, ಇಲ್ಲಿ ಅರ್ಥ ಏನಪ್ಪ? ಇಲ್ಲಿ ಎರಡು ಒಂದೇ ಅಂತ ಹೇಳುವುದು ರೂಪಕಾಲಂಕಾರ, ಅಂತೆ ಅಂತ ಬಂದರೆ ಉಪಮಾಲಂಕಾರ ಆಗಿತ್ತು. ಸೊ ಇದು ಹಾಗಾಗಿ ಇದು ರೂಪಕ ಅಲಂಕಾರ. ಯಾವ ಅಲಂಕಾರ? ರೂಪಕ ಅಲಂಕಾರ. ಇನ್ನು ಪ್ರಶ್ನೆ ಸಂಖ್ಯೆ 42, ಅನುವರ್ತಕ ನಾಮ ಎಂದರೇನು? ಉದಾಹರಣೆ, ಆಪ್ಷನ್ಗಳು. ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದ. ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸಲು ಕೊಟ್ಟ ಹೆಸರನ್ನು ತಿಳಿಸುವ ಪದ. ರೂಢಿಯಲ್ಲಿ ಕರೆಯುವ ಅನಿರ್ದಿಷ್ಟ ಪದ. ಭಾವನೆಯಲ್ಲಿ ಅಂತರ್ಗತವಾಗಿರುವ ಪದ. ಇಲ್ಲಿ ಏನಪ್ಪ ಅಂತಂದರೆ ಅನುವರ್ತನಾಮ ಅಂದರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಕರೆಯುತ್ತೀವಿ. ಅನುವರ್ತಕನಾಮ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಗುಣ ಮತ್ತು ಆಕಾರಕ್ಕೆ ಹೊಂದಿಕೊಳ್ಳುವ ಪದವಾಗಿರುತ್ತದೆ. ಗುಣ ಮತ್ತು ಆಕಾರಕ್ಕೆ ಹೊಂದಿಕೊಳ್ಳುವ ಒಂದು ಪದವಾಗಿರುತ್ತೆ, ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೆ, ಬಂಡಣ ಪದದ ಸಮಾನಾರ್ಥಕ ಪದಗಳು ಯಾವುವು? ಬಂಡಣ ಅಂದರೆ ಏನಪ್ಪ? ಇಲ್ಲಿ ನಾನಾರ್ಥನೇ ಬೇರೆ, ಸಮಾನಾರ್ಥಕನೇ ಬೇರೆ. ಅಂದರೆ ಒಂದೇ ಪದಕ್ಕೆ ಎಲ್ಲ ಪದಗಳ ಅರ್ಥ ಒಂದೇ ಅಂತ ಬಂದರೆ ಅದು ಸಮಾನಾರ್ಥಕ ಪದಗಳು, ಬೇರೆ ಬೇರೆ ಅರ್ಥಗಳು ಬಂದರೆ ಅದು ನಾನಾರ್ಥ ಪದಗಳು. ಇಲ್ಲಿ ಬಂಡಣ ಪದದ ಸಮಾನಾರ್ಥಕ ಪದ ಏನಪ್ಪ? ಬಂಡಣ ಅಂದರೆ ಯುದ್ಧ ಅಥವಾ ಕಾಳಗ. ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿಯಾಗಿದೆ? ಗಿರೀಶ್ ಕಾರ್ನಾಡ್, ಪುರುಷೋತ್ತಮ, ಬಿಳಿಮಲೆ, ಮುಡ್ನಕೂಡು, ಚಿನ್ನಸ್ವಾಮಿ, ಪ್ರತಿಭಾ ನಂದಕುಮಾರ್. ಇದು
ಮೂಡ್ನಕೂಡು ಚಿನ್ನಸ್ವಾಮಿಯವರ ಒಂದು ಕೃತಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 45. ಹೆಣ್ಣಾಗಿ ಯಾರು ಹುಟ್ಟುವುದಿಲ್ಲ, ನಂತರ ರೂಪಿತವಾಗುತ್ತಾಳ ಅಷ್ಟೇ. ತನ್ನ ಕೃತಿಯಲ್ಲಿ ಘೋಷಿಸಿದ ಆಕೆ ಯಾರಪ್ಪ? ಇಲ್ಲಿ ಸಿಮೋನ್ ದಿ ಬೋನ ಸರಿಯಾದಂಥ ಉತ್ತರ. ಸಿಮೋನ್ ದಿ ಬೋನ ಸರಿಯಾದಂಥ ಉತ್ತರ. ಇಲ್ಲಿ ಪ್ರಶ್ನೆ ಸಂಖ್ಯೆ 46. ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು? ಈ ಕೃತಿಯ ಕರ್ತೃ ಯಾರಪ್ಪ? ಇಲ್ಲಿ ಆರ್ ನರಸಿಂಹಾಚಾರ್ಯ ಈ ಒಂದು ಕೃತಿಯ ಕರ್ತೃ. ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರಪ್ಪ ಅಂತಂದರೆ ಆರ್ ನರಸಿಂಹಾಚಾರ್ಯ. ಇನ್ನು ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ಯಾರು? ದೆ ಜವರಗೌಡ, ಅಲಸಂಗಿಗಳೆಯರು, ಕಾಪಾಸೆರೇವಪ್ಪ, ಸಿಂಪಿ ಲಿಂಗಣ್ಣ. ಇಲ್ಲಿ ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು ಯಾರಪ್ಪ ಅಂತಂದರೆ ಕಾಪಾಸೆ ರೇವಪ್ಪ ಅಂತ ಅನ್ನೋದು ಗೊತ್ತಿರಬೇಕು. ಪ್ರಶ್ನೆ ಸಂಖ್ಯೆ 48. ತರಿ ಇದರ ಸಮಾನಾರ್ಥಕ ಪದಗಳು ಯಾವ್ಯಾವು? ತರಿ ಅಂದರೆ ಏನಪ್ಪ? ಕಡಿ, ಕತ್ತರಿಸು, ಛೇದಿಸು, ಕೀಳು, ಕೀಳು, ಪೀಡೆ, ಕತ್ತರಿಸು, ಛೇದಿಸು, ಕತ್ತರಿಸು, ಮರ, ತರುಣಿ, ಕಡಿ. ಇಲ್ಲಿ ಏನಪ್ಪ ಅಂತಂದರೆ ತರಿ ಪದದ ಸಮಾನಾರ್ಥಕ ಪದಗಳು ಯಾವಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 1. ಕಡಿ ಅಂದರೆ ಕತ್ತರಿಸು, ಕಡಿ, ಛೇದಿಸು, ಕೀಳು. ಸೊ ಹಾಗಾಗಿ ಆಯ್ಕೆ ಸಂಖ್ಯೆ 1 ಬರುತ್ತೆ. ಭಿಂಕ, ಬೆಡಗು ಇದರ ಸಮಾನಾರ್ಥಕ ಪದಗಳು ಏನಪ್ಪ? ಇಲ್ಲಿ ಸೊಗಸು, ಅಂದ, ಚಂದ, ರೀತಿ, ಸೆಳೆತ, ನಾವೀನ್ಯ, ಚಂದ, ಸೆಳೆತ. ನೋಡಿ ಎಲ್ಲ ಬೇರೆ ಬೇರೆ ಒಂದು ಸಮಾನಾರ್ಥಕ್ಕೆ ಒಂದು ನಾನಾರ್ಥ ಇದೆ. ಆದರೆ ಎರಡೂ ಪದಗಳು ಏನಾಗಿರಬೇಕು? ಎಲ್ಲ ಪದಗಳು ಸಮಾನ ಅರ್ಥವನ್ನು ಹೊಂದಿರಬೇಕು. ಭಿಂಕ ಅಥವಾ ಬೆಡು ಅಂದರೆ ಸೊಗಸು ಅಥವಾ ಅಂದೆ ಎಂದರ್ಥ. ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ 1. ಇನ್ನು ಪ್ರಶ್ನೆ ಸಂಖ್ಯೆ 50 ಬರೋದಾದರೆ ಈ ಕೆಳಗಿನ ವಾಕ್ಯದಲ್ಲಿ ಇಂಗ್ಲೀಷ್ ಪದದ ಕನ್ನಡ ರೂಪ ಪೋಷಕರ ಪ್ರೆಸೆನ್ಸ್ನಲ್ಲಿ ತೀರ್ಮಾನಿಸಲಾಯಿತು. ಏನಪ್ಪ ಪ್ರೆಸೆನ್ಸ್ ಅಂತಂದರೆ? ಗೆರೆ ಹೇಳಿದ ಇಲ್ಲಿ ಕೊಟ್ಟಿದ್ದಾನೆ ಇಂಗ್ಲೀಷ್ ಪದ ಕನ್ನಡ ರೂಪ ಏನಂತ. ಪ್ರೆಸೆನ್ಸ್ ಅಂದರೆ ಏನಪ್ಪ? ಸರಿಯಾದಂಥ ಉತ್ತರ ಸಮ್ಮುಖ, ಅಂದರೆ ಪೋಷಕರ ಸಮ್ಮುಖದಲ್ಲಿ ತೀರ್ಮಾನವಾಯಿತು ಅಂತ ನಾವು ಹೇಳ್ಬೋದು. ಇನ್ನು ಗೆರೆ ಹೇಳಿದ ಕನ್ನಡ ರೂಪವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 51. ಕಾಲೇಜಿನಲ್ಲಿ ನಡೆದ ಸೆಮಿನಾರ್ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಯಿತು. ಏನಪ್ಪ ಕನ್ನಡ ರೂಪ ಸೆಮಿನಾರ್ ಅಂದರೆ? ನಿಮ್ಗೆ ಗೊತ್ತಿರಬೇಕು, ಕಾಲೇಜಿನಲ್ಲಿ ಗೊತ್ತಿರ್ತಾರ. ಅಂದರೆ ಇದರ ಅರ್ಥ ವಿಚಾರ ಸಂಕೀರ್ಣ. ಏನಪ್ಪ ಅಂತಂದರೆ ವಿಚಾರ ಸಂಕೀರ್ಣ. ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಮಾಡ್ತಾರಲ್ಲ, ಇದೇನಪ್ಪ ಅಂದರೆ ಸೆಮಿನಾರ್ ಅಂದರೆ ವಿಚಾರ ಸಂಕೀರ್ಣ. ತಣಿಗೆ ಪದದ ಅರ್ಥ ಏನಪ್ಪ? ತಣಿಗೆ ಬಟ್ಟಲು, ತಟ್ಟೆ, ಚೆಂಬು, ಲೋಟ. ತಣಿಗೆ ಪದದ ಅರ್ಥ ಏನಪ್ಪ ಅಂದರೆ ತಟ್ಟೆ, ಅಂದರೆ ಗಂಗಳ ಅಂತ ಕರಿತೀವಲ್ಲ ನಾವು ತಟ್ಟೆ. ತಣಿಗೆ ಪದದ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ತಟ್ಟೆ. ಚೆಂಗೂಲಿ ಎಂದರೇನು? ಚೆಂಗೂಲಿ ಸೋಮಾರಿ, ದಿನಗೂಲಿ, ಕೆಲಸ, ಹೇಡಿ, ಅಟಮಾರಿ. ಚೆಂಗೂಲಿ ಎಂದರೇನಪ್ಪ ಅಂತಂದರೆ ಇಲ್ಲಿ ದಿನಗೂಲಿ ಕೆಲಸ. ಚೆಂಗೂಲಿ ಅಂದ್ರೇನು? ದಿನಗೂಲಿ ಕೆಲಸ. ಗೊತ್ತಿರ್ಬೇಕು ನಮಗೆ. ಪ್ರಶ್ನೆ ಸಂಖ್ಯೆ 54. ಇನಜೆ ಅಂದ್ರೇನಪ್ಪ ಇನಜ? ಧರ್ಮರಾಯ, ಭೀಮ, ಅರ್ಜುನ, ಕರ್ಣ. ಪಂಚಪಾಂಡವರು ನಿಮ್ಗೆ ಯಾರ್ಯಾರು? ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ ಅಂತ ಇರ್ತಾರೆ. ಇಲ್ಲಿ ಇನಜೆ ಅಂದರೆ ಅಂದರೆ ಯಾರಪ್ಪ? ಇನಜೆ ಅಂದರೆ ಕರ್ಣ. ಇನಜೆ ಅಂದರೆ ಕರ್ಣ ಅಂದರೆ ಏನಪ್ಪ? ಇನ್ನ ಅಂದರೆ ಸೂರ್ಯ, ಜ ಅಂದರೆ ಜನಿಸಿದ, ಅಂದರೆ ಸೂರ್ಯಪುತ್ರ ಕರ್ಣನಿಗೆ ಜನಿಸಿದಂತಹ ಪುತ್ರ ಯಾರಪ್ಪ ಅಂತಂದರೆ ಇನಜ ಎಂದು ಕರೆಯುತ್ತಾರೆ. ಭೂಸಿತೆ ಅಂದರೆ ಯಾರಿಲ್ಲಿ? ಸೀತೆ. ಅದೇ ಥರ ಇನಜ ಅಂದರೆ ಇನ ಅಂದರೆ ಸೂರ್ಯ, ಜ ಅಂದರೆ ಜನಿಸಿದ, ಸೂರ್ಯನಿಗೆ ಜನಿಸಿದಂತಹ ಪುತ್ರ ಯಾರಪ್ಪ ಅಂತಂದರೆ ಕರ್ಣ. ಅಂದರೆ ಕರ್ಣನ ಯಾರಿಗೆ ಹೋಲಿಸ್ತಾರಲ್ಲಿ? ದಾನಕ ಮತ್ತು ಸ್ನೇಹಿತ ಹೋಲಿಸ್ತಾರೆ. ಯಾರಿಗೆ? ಛಲದಿಂ ದುರ್ಯೋಧನ ನಮ್ಮ ನನ್ನಗೇನೋ ಕರ್ಣ ಅಂತ ಇಲ್ಲಿ ಯಾರಿಗೆ ಹೋಲಿಸ್ತಾರಪ್ಪ ಅಂತಂದರೆ ಕರ್ಣ. ಅಂದರೆ ಸ್ನೇಹ ಅಂತ ಬಂದಾಗ ಛಲ ಅಂತ ಬಂದಾಗ ದುರ್ಯೋಧನ, ಈ ಸ್ನೇಹ ಮತ್ತು ದಾನ ಅಂತ ಬಂದಾಗ ಕರ್ಣ ನೆನಪಿಸ್ಬೇಕಾಗುತ್ತೆ ನಾವು. ಇನಾಜೆ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಕರ್ಣ. ಇನ್ನು ಪ್ರಶ್ನೆ ಸಂಖ್ಯೆ 55. ಕೂಸ್ಮಾಂಡ ಎಂದರೇನಪ್ಪ? ಕೋಣ, ಕುಂಬಳ, ಎಮ್ಮೆ, ಬದನೆ. ಕೂಸ್ಮಾಂಡ ಎಂದರೇನು? ಕೂಸ್ಮಾಂಡ ಎಂದರೆ ಸರಿಯಾದಂಥ ಉತ್ತರ ಕುಂಬಳ. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 56. ಕನ್ನಡ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯ ಕೃತಿಗಳು ಸ್ವತಂತ್ರೋತ್ತರ ಕಾಲದಲ್ಲಿ ಪ್ರಕಟಗೊಂಡು. ನೋಡು ಇಲ್ಲಿ ಗೆರೆ ಎಳೆದ ಪದ ಸ್ವತಂತ್ರೋತ್ತರ, ಇದನ್ನು ಸರಿಯಾದ ರೂಪ ಯಾವುದು? ಸ್ವತಂತ್ರೋತ್ತರ
ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಸ ದೀರ್ಘ ಸ್ವರ ಆಗಿರಬೇಕು, ಅದ್ರ ಕೆಳಗಡೆ ವಾ ಒತ್ತಾಕ್ಷರ ಇರಬೇಕು, ತಾ ಬರಬೇಕು ಅನುಸ್ವಾರ, ತೋ ದೀರ್ಘ ಸ್ವರ ಬರಬೇಕು, ರಾ ಒತ್ತಾಕ್ಷರ ಬರಬೇಕು, ಅದಕ್ಕೆ ಯಾವ ಒತ್ತಾಕ್ಷರನ ಬರಬೇಕು, ತಾ ಒತ್ತಾಕ್ಷರ ರಾ. ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಸಂಖ್ಯೆ 2 ಸ್ವಾತಂತ್ರ್ಯೋತ್ತರ. ತಲೆದಂಡ ನಾಟಕದ ಕರ್ತೃ ಯಾರಪ್ಪ, ತಲೆದಂಡ ನಾಟಕದ ಕರ್ತೃ ಯಾರಿಲ್ಲಿ, ಚಂದ್ರಶೇಖರ್ ಕಂಬಾರ್, ಪಿ ಲಂಕೇಶ್, ಗಿರೀಶ್ ಕಾರ್ನಾಡ್, ಮೇಲಿನ ಯಾರು ಅಲ್ಲ. ತಲೆದಂಡ ನಾಟಕದ ಕರ್ತೃ ಯಾರಪ್ಪ ಅಂತಂದರೆ ಗಿರೀಶ್ ಕಾರ್ನಾಡ್. ಸರಿಯಾದಂಥ ಉತ್ತರ ಗಿರೀಶ್ ಕಾರ್ನಾಡ್. ಇನ್ನು ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ, ದಾನ ಚಿಂತಾಮಣಿ ಎಂದು ನಮಗೆಲ್ಲರೂ ಗೊತ್ತಿದೆ, ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಎಂದು ಕರೆಯುತ್ತಾರೆ. ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ ಇದು, ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ. ಇದು ಒಂದು ಗಾದೆ ಮಾತುನ, ಜನಪದ ಹಾಡಿನ ಸಾಲುನ, ಒಗಟನ್ನ, ಲಾವಣಿ ಪದದ ಸಾಲ. ಇಲ್ಲಿ ಯಾವುದು ಅಂತ ಹೇಳದಂತ ಹೇಳ್ತಿದ್ದಾನೆ. ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ, ಇದು ಒಂದು ಏನಪ್ಪ ಅಂತಂದರೆ ಒಗಟು. ಏನು ಒಗಟು ನೋಡಿಲೆ, ಪ್ರಶ್ನೆ ಸಂಖ್ಯೆ 15. ಗುಂಪಿಗೆ ಸೇರದ್ದನ್ನು ಗುರುತಿಸಿ, ಗರುಡ, ಬಾವಲಿ, ಗಿಳಿ, ಮಂಗಟ್ಟಿ. ಗರುಡ, ಬಾವಲಿ, ಗಿಳಿ, ಮಂಗಟ್ಟಿ. ನೋಡಿಲೆ, ಈ ಗಿಳಿ, ಗರುಡ, ಮಂಗಟ್ಟಿ ಇವೆಲ್ಲ ಅಗಲಿನಲ್ಲಿ ಏನು ಮಾಡ್ತಾರಪ್ಪ, ಹರಡ್ತವ. ಬಾವಲಿ ಏನಪ್ಪ ಅಂತಂದರೆ ರಾತ್ರಿಯಲ್ಲಿ ಹರಡ್ತ. ಸೊ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಬಾವಲಿ. ಏನು ಬಾವಲಿ ಸರಿಯಾದಂತಹ ಉತ್ತರ. ಗೆರೆಳೆದ ಭಾಗದ ಸರಿಯಾದ ಭಾಗದ ರೂಪವನ್ನು ಗುರುತಿಸಿ. ಮನೆ ಪಾಠ ಹೇಳುವುದು ಅಧ್ಯಾಪಕನ ಬೋಧನೆಯ ಗುಣಮಟ್ಟ ಕುಂಠಿತಗೊಳ್ಳುತ್ತವೆ. ನೋಡಿ ಇಲ್ಲಿ ಬೋಧನೆಯ ಅಂತ ಗೆರೆಯ, ಅದು ಸರಿಯಾದ ರೂಪ ಏನಪ್ಪ ಕೇಳ್ದಾನ. ಇಲ್ಲಿ ನೋಡಿ ಬೋಧನೆ, ಇಲ್ಲಿ ಬೋಧನೆ ಅಂತ ಸರಿಯಾದ ರೂಪ ಅಲ್ಪ ಪ್ರಾಣ ಬೋ ಬರುತ್ತೆ, ಆದರೆ ದೀರ್ಘ ಸ್ವರ ಆಗಿರುತ್ತೆ. ಬಾ ಬೋ ದೀರ್ಘ ಸ್ವರ ಆಗಿರುತ್ತೆ, ಆದರೆ ಅಲ್ಪ ಪ್ರಾಣ ಬ ಭ ಅಲ್ಪ ಪ್ರಾಣ ಬಾ ಇರುತ್ತೆ, ಅದನ್ನು ದೀರ್ಘ ಸ್ವರದಲ್ಲಿ ಬರೆದಿರುತ್ತೆ. ಧ ಮಾತ್ರ ಮಹಾಪ್ರಾಣ ಆಗಿರುತ್ತೆ, ಇದು ಗೊತ್ತಿರಬೇಕು. ಸೊ ಇಲ್ಲಿ ಸರಿಯಾದಂಥ ಉತ್ತರ ತಪ್ಪಿಲ್ಲ, ಅಂದರೆ ಬೋಧನೆ ಕರೆಕ್ಟ್ ಇದೆ. ಗೆರೆ ಎಳೆದ ಭಾಗದ ಸರಿಯಾದ ರೂಪವನ್ನು ಗುರುತಿಸಿ. ಕಣ್ಣಿಗೆ ಬಿದ್ದ ದೃಶ್ಯದಿಂದ ದಿಗ್ಭ್ರಾಂತನಾದೆನು. ನೋಡಿಲಿ ಗೆರೆ ಎಳೆದ ಪದ ಇದು, ಯಾವುದಪ್ಪ ದಿಗ್ಭ್ರಾಂತನಾದನು, ಗೆರೆ ಎಳೆದ ಪದ. ಇದನ್ನು ಸರಿಯಾದ ರೂಪವನ್ನು ನಾವು ಗುರುತಿಸಬೇಕು. ನಾವು ಇಲ್ಲಿ ಉತ್ತರಗಳು 2 ಕೊಟ್ಟಿದ್ದಾನೆ, ಬಟ್ ಯಾವುದಂತ ಗೊತ್ತಾಗ್ತಿಲ್ಲ, ಬಟ್ ಕರೆಕ್ಟ್ ಇದೆ. ಆ್ಯಕ್ಚುಲಿ ಆಯ್ಕೆ ಸಂಖ್ಯೆ 2 ನೋಡಲಿ, ಮಹಾಪ್ರಾಣ ಬಾಧೆ ಕರೆಕ್ಟ್ ಇದೆ. 2 ಅನ್ನೂ ಆಗುತ್ತೆ ಅಥವಾ ತಪ್ಪಿಲ್ಲನೂ ಆಗುತ್ತೆ. ಹಾಂ, ಇದು ನೋಡ್ಕೊಳ್ಳೋದು, ಯಾಕಂದರೆ ಅಲ್ಲಿ ಪ್ರಶ್ನೆದಲ್ಲಿರೋದೇ 2ನೇ ಆಪ್ಷನ್ನಲ್ಲಿದೆ, ಮತ್ತು ಅದರ ತಪ್ಪಿಲ್ಲ ಅಂತಲೂ ಇದೆ. ಪ್ರಶ್ನೆದಲ್ಲೂ ಸರಿ ಇದೆ, 2ನೇ ಆಯ್ಕೆ ಸಂಖ್ಯೆ 2ರಲ್ಲಿರೋದನ್ನು ಸರಿ ಇದೆ. ದಿಗ್ಭ್ರಾಂತ. ಕನ್ನಡವು ಯಾವ ಭಾಷೆಯ ವರ್ಗಕ್ಕೆ ಸೇರಿದೆ, ಕನ್ನಡವು ಯಾವ ಭಾಷೆಯ ವರ್ಗಕ್ಕೆ ಸೇರಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕನ್ನಡವು ದ್ರಾವಿಡ ಭಾಷೆಯ ವರ್ಗಕ್ಕೆ ಸೇರಿದೆ. ಕನ್ನಡವು ದ್ರಾವಿಡ ಭಾಷೆಯ ವರ್ಗಕ್ಕೆ ಸೇರಿದೆ. ಇಲ್ಲಿ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ವಾಕ್ಯವಾಗಿ ಜೋಡಿಸಿ. ನೋಡಿಲ್ಲಿ ನಾವು ಒಂದು ಕನ್ನಡದಲ್ಲಿ ಒಂದು ವಾಕ್ಯ ರಚನೆ ಮಾಡಬೇಕಾದರೆ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಆಧಾರಿತವಾಗಿ ಒಂದು ವಾಕ್ಯ ರಚನೆ ಮಾಡಬೇಕು. ಇಲ್ಲಿ ಏನಾಗಿರ್ತಪ್ಪ ಅಂತಂದರೆ ಕ್ರಿಯಾಪದ ಅಥವಾ ಪೂರ್ಣವಿರಾಮದ ಪದಗಳು ಕೊನೆಗೆ ಬರುತ್ತೆ, ನಾವು ಅಂಥ ಪದಗಳನ್ನು ಗುರುತಿಡಬೇಕು. ನೋಡಲಿ ನೇತಾರ, ಒಂದು ಪೂರ್ಣವಿರಾಮದ ಪದ ಆಯಿತು, ಏನಾಯಿತು ಪೂರ್ಣ ವಿರಾಮದ ಪದ, ಅದು ಕೊನೆಗೆ ಬಂದ್ಬಿಡುತ್ತೆ. ಅಥವಾ ಕ್ರಿಯಾಪದ ಆದ್ರೂ ಕೊನೆಗೆ ಬಂದ್ಬಿಡುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಬಸವಣ್ಣ, ವಚನ ಚಳುವಳಿಯ ನೇತಾರ. ಎಸ್ ಕ್ಯೂ ಪಿ ಆರ್ ಇಲ್ಲ ಆಯ್ಕೆ ಸಂಖ್ಯೆ 2. ಇನ್ನು ಪ್ರಶ್ನೆ ಸಂಖ್ಯೆ 65. ಫಲವಾಗಿ ಫಲವತ್ತಾದ ಭೂಮಿ ಪಾಳು ಬಿದ್ದಿತು, ಸ್ಥಾನ ಪಲಟಿರುವಾಗ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಈ ಸಂದರ್ಭದಲ್ಲಿ ಕೃಷಿಕರು ನೆರವಿಗೆ ಹೋದ ಜ್ಯೋತಿಬಾ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು. ಆಗ ಕೃಷಿಕರು ಸಂಘವೊಂದನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು. ಜಮೀನ್ದಾರರು ಮತ್ತು ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀವ್ರವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು. ಇಲ್ಲಿ ನಾವು ಸರಿಯಾಗಿ ಗಮನಿಸ್ಬೇಕು, ನಾವು ಸರಿಯಾಗಿ ಗಮನಿಸಿದ ನಂತರ ಕರೆಕ್ಟಾಗಿ ನೋಡಬೇಕು. ಇಲ್ಲೇನಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 3 ಸರಿಯಾಗಿರುತ್ತೆ. ನೋಡಿ ಆಯ್ಕೆ ಸಂಖ್ಯೆ 3 ಯಾವ ಥರಪ್ಪ ನೋಡಿ, ಜಮೀನ್ದಾರರು ತಮ್ಮ ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀರ್ವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು. ಆಗ ಕೃಷಿಕರು ಸಂಘವೊಂದನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು. ಈ ಸಂದರ್ಭದಲ್ಲಿ ಕೃಷಿಕರ ನೆರವಿಗೆ ಹೋದ ಜ್ಯೋತಿಬಾ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು. ಫಲವಾಗಿ ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಸೊ ಸರಿಯಾದಂಥ ಉತ್ತರ ಎಸ್ ಆರ್ ಕ್ಯೂ ಪಿ ಆಯ್ಕೆ ಸಂಖ್ಯೆ 3. ಆದಿಕೇಶವೆಂಬ ಅಂಕಿತದಿಂದ ಕೀರ್ತನೆ ರಚನಿಸಿದವರು ಯಾರು ನೋಡಿರಲಿ,
ಶ್ರೀಪಾದಾರಾಯರು, ಪುರಂದರದಾಸರು, ಕನಕದಾಸರು, ವಾದಿರಾಜರು. ಇಲ್ಲಿ ಆದಿಕೇಶವ ಎಂಬ ಅಂಕಿತ ನಾಮವನ್ನು ಹೊಂದಿದವರು ಯಾರಪ್ಪ ಅಂತಂದರೆ ಅದೇ ಕನಕದಾಸರು. ಇಲ್ಲಿ ಕಾಗಿನೆಲೆ ಅಂಕಿತದ, ಬಟ್ ಕನಕದಾಸರ ಅಂಕಿತ ನಾಮ ಏನಪ್ಪ, ಕಾಗಿನೆಲೆ ಆದಿ ಕೇಶವ. ಶ್ರೀಪಾದಾರಾಯದೇನಪ್ಪ, ರಂಗ ವಿಠಲ. ಶ್ರೀಪಾದಾರಾಯದು ರಂಗ ವಿಠಲ. ಪುರಂದರದಾಸರದೇನಪ್ಪ ಇಲ್ಲಿ, ಪುರಂದರ ವಿಠಲ. ವಾದಿರಾಜರದೇನಪ್ಪ ಇಲ್ಲಿ, ಹಯವದನ. ವಾದಿರಾಜರದು ಹಯವದನ. ಶ್ರೀಪಾದಾರಾಯದು ರಂಗ ವಿಠಲ, ಪುರಂದರದಾಸರದು ಪುರಂದರ ವಿಠಲ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ಸಂಖ್ಯೆ ಮೂರು, ಕನಕದಾಸರು. ಇನ್ನು ಪ್ರಶ್ನೆ ಸಂಖ್ಯೆ 67. ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ವಿಷಯದ ಉಪನ್ಯಾಸ ನೀಡಿದವರು ಯಾರು? ಕನ್ನಡದ ಮಾತು ತಲೆ ಎತ್ತುವ ಬಗ್ಗೆ ಎಂಬ ಉಪನ್ಯಾಸದ ವಿಷಯ ನೀಡಿದವರು ಯಾರಪ್ಪ? ಎಂ ಗೋವಿಂದ ಪೈ, ಪಂಜ ಮಂಗೇಶರಾಯ, ಬಿ ಎಂ ಶ್ರೀಕಂಠಯ್ಯ, ಅಟ್ಟಿ ಅಂಗಡಿ ನಾರಾಯಣರಾಯ. ಇಲ್ಲಿ ಸರಿಯಾದಂಥ ಉತ್ತರ ಬಿ ಎಂ ಶ್ರೀಕಂಠಯ್ಯ. ಈ ಕನ್ನಡದ ಗೋವಿಂದ ಪೈ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬುದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ವಿಷಯದ ಉಪನ್ಯಾಸ ನೀಡಿದವರು ಯಾರಪ್ಪ ಅಂತಂದರೆ ಬಿ ಎಂ ಶ್ರೀಕಂಠಯ್ಯ. ಪುತಿನ ಅವರ ಗೋಕುಲ ನಿರ್ಮಗನ ಕೃತಿಯ ಒಂದು, ಪುತಿನ ಅವರ ಗೋಕುಲ ನಿರ್ಗಮನ ಕೃತಿ ಒಂದು ಖಂಡಕಾವ್ಯ, ಗೀತನಾಟಕ, ಸಣ್ಣ ಕಥೆ, ಮಹಾಕಾವ್ಯ. ಇಲ್ಲಿ ಪುತಿನ ಅವರ ಗೋಕುಲ ನಿರ್ಗಮನ ಕೃತಿ ಒಂದು ಏನಾಗಿದೆಯಪ್ಪ ಅಂತಂದರೆ ಅದೊಂದು ಗೀತಾ ನಾಟಕವಾಗಿದೆ. ಏನಾಗಿದೆ? ಗೀತಾ ನಾಟಕ. ಸರಿಯಾದ ಉತ್ತರ ಗೀತಾ ನಾಟಕ. ವಿರುದ್ಧ ಪದವನ್ನು ಬರೆಯಿರಿ, ವಿರುದ್ಧ ಪದವನ್ನು ಬರೆಯಿರಿ. ಸಮಷ್ಟಿ ಏನಪ್ಪ, ಸಮಷ್ಟಿ ಅಂದರೆ ಅಸಮಷ್ಟಿ, ವಿಷಮಷ್ಟಿ, ವೃಷ್ಟಿ ಯಾವುದೂ ಅಲ್ಲ. ಇಲ್ಲಿ ಸಮಷ್ಟಿ ಪದದ ಅರ್ಥ ಏನಪ್ಪ ಅಂತಂದರೆ ವೆಷ್ಟಿ, ವೆಷ್ಟಿ ಸಮಷ್ಟಿ. ನಮಗೆ ಗೊತ್ತಿರಬೇಕು ಅಂದರೆ ಇಲ್ಲಿ ಸಮಷ್ಟಿ ಅಂತಂದರೆ ಏನಪ್ಪ ಅಂದರೆ ಪೂರ್ಣವಾದದ್ದು ಅಥವಾ ಒಂದಾದದ್ದು, ಎಲ್ಲವನ್ನು ಒಟ್ಟುಗೂಡುವುದು ಅಂತ ಕೇಳ್ತೀವಿ ನಾವು. ವೆಷ್ಟಿ ಅಂದರೆ ಬಿಡಿಬಿಡಿ ಆಗಿರುವುದು. ವೆಷ್ಟಿ ಅಂದರೆ ಏನು? ಬಿಡಿಬಿಡಿ ಆಗಿರುವುದು. ಶಾಸನ ಎಂಬುದರ ಅರ್ಥ ಏನಪ್ಪ, ಶಾಸನ ಎಂಬುದರ ಅರ್ಥ ಏನು? ಆಜ್ಞೆ, ರಾಜ ಆಜ್ಞೆ, ಆಜ್ಞಾಪಿಸು, ಇವೆಲ್ಲನೂ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬಾಯಲ್ಲಿ ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಈ ಗ್ರೂಪ್ ಸಿಯು ನನ್ನ ಪ್ರಕಾರ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾದಮೇಲೆ ಕಂಪ್ಯೂಟರ್ ಬಿಡಿಸ್ಬೇಕಂತ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ. ಧನ್ಯವಾದಗಳು.